ಪ್ರೊಯಲಾಡ್ ಕ್ರಿಸ್ತೇಸುವಿನ ಮಧುರವಾದ ನಾಮದಲ್ಲಿ ಈ ಒಂದು ಮೋಟಿವೇಶನ್ ವೀಡಿಯೋಗೆ ನಿಮಗೆ ಸ್ವಾಗತ ಮಾಡ್ತೇನೆ ದೇವರ ಮಕ್ಕಳೇ ನನ್ನಿಂದ ಏನೂ ಆಗುವುದಿಲ್ಲ ನನ್ನ ಕೈಯಲ್ಲಿ ಆಗುವುದೇ ಇಲ್ಲ ನಾನು ಬಲಹೀನಳು ಬಲಹೀನನು ಎಂಬುದಾಗಿ ಹೇಳುವಂಥವರು ಒಂದು ಸಾರಿ ಈ ವಿಡಿಯೋನ ಈ ವಿಡಿಯೋದಲ್ಲಿ ಯಾರೆಲ್ಲ ಏನೆಲ್ಲ ಕೆಲಸಗಳನ್ನು ಮಾಡ್ತಾರೆ ಎನ್ನುವುದು ನೋಡುವಾಗ ನಿಮಗೆ ಅನಿಸ್ತದೆ ಖಂಡಿತವಾಗಿ ಇವರಿಗಿಂತ ನಾನೇ ಬೆಟ್ರ್ ಇದ್ದೀನಿ ನಾನು ಖಂಡಿತ ಏನಾದರೂ ಒಂದು ಸಾಧನೆ ಮಾಡ್ಬೋದು ಏನಾದರೂ ಒಂದು ಕೆಲಸ ಮಾಡಬಹುದು ಎಂಬ ಉತ್ಸಾಹ ಉತ್ತೇಜನ ನಿಮ್ಮಲ್ಲಿ ಬರುವಂಥದ್ದಾಗಿದೆ ಪ್ರೀತಿಯ ದೇವ್ರ ಮಕ್ಕಳೇ ನಮಗೆ ನೋಡ್ತೇವೆ ಜ್ಞಾನೋತ್ತಿಗಳ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತ ಮೂರನೇ ವಚನದಲ್ಲಿ ಶ್ರಮೆಯಿಂದ ಸಮೃದ್ಧಿ ಅರಟೆಯಿಂದ ಕೊರತೆ ಅಂತ ಶ್ರಮೆಯಿಂದ ಸಮೃದ್ಧಿ ಯಾರು ಕಷ್ಟಪಡ್ತಾರೋ ಅವರ ಕಷ್ಟ ಅರ್ಚಿತ ಎಂದಿಗೂ ವ್ಯರ್ಥವಾಗುವುದಿಲ್ಲ ಪ್ರೇರೆ ಕಷ್ಟಪಟ್ಟವನು ಒಂದು ವೇಳೆ ಆ ಸಮಯಕ್ಕೆ ಕಷ್ಟಪಡ್ಬೋದು ಅದರ ಪ್ರತಿಫಲವನ್ನು ಮಾತ್ರ ಯಾವಾಗಲೂ ಅವನು ಅನುಭವಿಸುವಂಥವನಾಗಿದ್ದಾನೆ ಒಂದು ಪಕ್ಷಿಯನ್ನು ನೀವು ಗಮನಿಸಿದ್ರೆ ಗಾಡ್ ಪ್ರೊವೈಡ್ಸ್ ಫುಡ್ ಫಾರ್ ಎವ್ರಿ ಬರ್ಡ್ ಬಟ್ ನಾಟ್ ಇನ್ ಇಟ್ಸ್ ನೆಸ್ಟ್ ಅಂದರೆ ದೇವರು ಪ್ರತಿ ಪಕ್ಷಿಗೆ ಆಹಾರವನ್ನು ಒದಗಿಸ್ತಾನೆ ಆದರೆ ಆ ಆಹಾರವನ್ನು ದೇವರು ಅದರ ಗೂಡಿಗೆ ತಂದು ಕೊಡುವುದಿಲ್ಲ ಆ ಪಕ್ಷಿಯೇ ಹೊರಗಡೆ ಹೋಗಿ ಅಲ್ಲಿ ಇಲ್ಲಿ ಹುಡುಕಿ ಅದೇನು ಮಾಡಬೇಕಾದ್ರೆ ತನ್ನ ಆಹಾರವನ್ನು ಸಿದ್ಧ ಮಾಡಿಕೊಳ್ಬೇಕು ಅನೇಕ ಮನುಷ್ಯರು ಏನಂದರೆ ಅದೇ ಪ್ರಕಾರವಾಗಿ ನಮ್ಮ ಜೀವಿತದಲ್ಲಿ ದೇವರು ಒಂದು ಪ್ರಮೋಷನನ್ನು ಒಂದು ಆಶೀರ್ವಾದವನ್ನು ಒಂದು ಕೆಲಸವನ್ನು ಏನೋ ಒಂದು ಉನ್ನತಕ್ಕೆ ಏರುವಂಥ ಒಂದು ಪರಿಸ್ಥಿತಿಯನ್ನು ದೇವರು ನಮಗಾಗಿ ಸಿದ್ಧ ಮಾಡಿಟ್ಟೇ ಇಟ್ಟಿರ್ತಾರೆ ಆದರೆ ನಾವೇನು ಮಾಡಬೇಕಂದ್ರೆ ಅದನ್ನು ಪಡ್ಕೊಳ್ಳುವುದಕ್ಕೆ ಪ್ರಯಾಸ ಪಡುವಂಥವರಾಗಿರಬೇಕು ಈಗ ನಾವು ತೋರಿಸುವಂಥ ಈ ವಿಡಿಯೋಗಳಲ್ಲಿ ನೀವು ನೋಡುವಾಗ ಅನೇಕರಿಗೆ ಕೆಲವರಿಗೆ ಕಾಲಿಲ್ಲ ಕೆಲವರಿಗೆ ಕೈ ಇಲ್ಲ ಕೆಲ ಇಬ್ಬು ಕೆಲವರಿಗೆ ಎರಡೂ ಇಲ್ಲ ಅವರು ಪಡುವಂಥ ಪ್ರಯಾಸ ಶ್ರಮವನ್ನು ನಾವು ನೋಡಿದ್ರೆ ನಾವು ಎಲ್ಲ ಇದ್ದು ದೇವರು ನಮಗೆ ಧೈರ್ಯವನ್ನು ಒಳ್ಳೆಯ ಶಕ್ತಿಯನ್ನು ಒಳ್ಳೆಯ ಆರೋಗ್ಯವನ್ನು ಕೈಕಾಲುಗಳನ್ನು ಎಲ್ಲ ದೇಹದ ಅಂಗಾಂಗಗಳನ್ನು ಕೊಟ್ಟಿದ್ದಾನಲ್ಲ ನಾವು ಯಾಕೆ ಈ ರೀತಿಯಾಗಿ ಇರಬಾರ್ದು ಅಂತ ನಿಮಗೆ ಅನ್ನಿಸ್ತದೆ ಮೊದಲನೇದಾಗಿ ನೀವು ಗಮನಿಸಿರಲಿ ಕಾಲು ಇಲ್ಲದೆ ಇಟ್ಟಿಗೆ ಎಳೆಯುವುದನ್ನು ನೋಡ್ರಿ ಒಂದು ಸ್ಥಳದಿಂದ ಆ ಇಟ್ಟಿಗೆಗಳನ್ನು ಎಳೆದು ಇನ್ನೊಂದು ಸ್ಥಳಕ್ಕೆ ಹೋಗ್ತಾನೆ ಕಾಲಿಲ್ಲ ಆದರೂ ಯಾವ ರೀತಿಯಾಗಿ ನಾನು ಮಾಡಬಲ್ಲೆ ನನ್ನ ಕೈಯಲ್ಲಾಗುತ್ತೆ ಎಂಬ ವೈರಾಗ್ಯವು ಇರುವಾಗ ನಾರ್ಮಲ್ ಜನರು ಯಾವ ರೀತಿಯಾಗಿ ಸಾಧಾರಣ ಜನರು ಯಾವ ರೀತಿಯಾಗಿ ಕೆಲಸ ಮಾಡಿದ್ನೋ ಆ ರೀತಿಯಾಗಿ ಮಾಡುತ್ತಾನೆ ಎರಡನೆಯ ವ್ಯಕ್ತಿಯನ್ನು ಇಲ್ಲಿ ಒಂದು ಕೈ ಒಂದು ಕೈಯಲ್ಲಿ ಏನು ದೊಡ್ಡ ದೊಡ್ಡ ಟೈರ್ಗಳನ್ನು ಆತನು ನೋಡಿ ಯಾವ ರೀತಿಯಾಗಿ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಒಂದು ಸಾಧಾರಣ ಬಲವುಳ್ಳ ವ್ಯಕ್ತಿಯೂ ಸಹ ಅದನ್ನು ಮಾಡಲಿಕ್ಕೆ ಕಷ್ಟವಾಗಿರುವಾಗ ಒಂದೇ ಕೈಯಲ್ಲಿ ಅದನ್ನು ತೆಗೆದು ಪಂಚರ್ ಹಾಕಿ ಅದನ್ನು ಮತ್ತೆ ಸರಿಪಡಿಸಿ ಅದು ದೊಡ್ಡ ಬೈಕ್ ಟೈರ್ಗಳಲ್ಲ ದೊಡ್ಡ ದೊಡ್ಡ ಲಾರಿ ಟೈರ್ಗಳು ಜೆ ಸಿ ಬಿ ಟೈರ್ಗಳ ಥರ ದೊಡ್ಡ ದೊಡ್ಡ ಟೈರ್ಗಳು ಯಾವ ರೀತಿಯಾಗಿ ಅದ್ಭುತವಾಗಿ ಅವನು ಒಂದೇ ಕೈಯಲ್ಲಿ ಅದನ್ನು ಮಾಡ್ತಾನೆ ಛಲವಿದ್ದರೆ ಜಯ ಉಂಟು ಅನ್ನೋ ಹಾಗೆ ಛಲವಿದ್ದರೆ ಖಂಡಿತವಾಗಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಉಂಟು ಮೂರನೇ ವಿಡಿಯೋವನ್ನು ಈ ವಿಡಿಯೋನ ನೋಡ್ರಿ ಕಾಲು ಇಲ್ಲ ಆದರೆ ಸಿಮೆಂಟ್ ಮೂಟೆಯನ್ನು ಯಾವ ರೀತಿಯಾಗಿ ಎತ್ತು ತಗೊಂಡು ಹೋಗ್ತಾಯಿದ್ದಾನ ನೀವು ಗಮನಿಸ್ರಿ ಕಾಲಿಲ್ಲದೆ ಹೋದರು ನಾವು ಅಂದುಕೊಳ್ತೇವೆ ಸ್ವಲ್ಪ ಕಾಲು ನೋವಿದ್ರು ಅಯ್ಯೋ ನನ್ನ ಕೈಲಿ ಆಗೋದಿಲ್ಲ ಇದು ಎತ್ತಲಿಕ್ಕೆ ಅಂತ ನಾವು ಅಂದು ಕೊಡ್ತೀವಲ್ವಾ ಆದರೆ ಈ ವ್ಯಕ್ತಿ ಕಾಲಿಲ್ಲದೆ ಹೋದರೂ ಸಹ ಸಿಮೆಂಟ್ ಮೂಟೆಯನ್ನು ಎತ್ತಿ ನಾನು ಕೆಲಸ ಮಾಡಬಲ್ಲೆ ಎಂಬುದನ್ನು ಈತನು ತೋರಿಸಿಕೊಡ್ತಾನೆ ನಾಲ್ಕನೆಯ ಒಂದು ವಿಡಿಯೋನ ನೋಡ್ರಿ ಎರಡು ಕೈ ಇಲ್ಲ ಎರಡು ಕಾಲುಗಳು ಏನಂದರೆ ಗರಗಸ ಉಪಯೋಗಿಸಿ ಎರಡು ಕಾಲುಗಳಲ್ಲಿ ಗರಗಸವನ್ನು ಉಪಯೋಗಿಸಿ ನಾವು ನಮ್ಮ ಕೈಯಲ್ಲಿ ಉಪಯೋಗಿಸುವಾಗಲೇ ಎಷ್ಟು ಕೇರ್ಫುಲ್ಲಾಗಿ ಕಟ್ ಮಾಡಲಿಕ್ಕೆಲ್ಲ ಹಿಂದೂ ಮುಂದೆ ನೋಡ್ತೇವೆ ಈತನು ಎರಡೂ ಕೈಗಳಲ್ಲಿ ಕರಗಸದಿಂದ ಅದನ್ನು ಒಂದು ಏನು ಒಂದು ಬಂಡಿಗಳನ್ನು ಲಾರಿಗಳನ್ನು ಆಟಿಕೆಗಳನ್ನು ತಯಾರು ಮಾಡಿ ಯಾವ ರೀತಿಗೆ ಸುಮ್ಮ ಸುಮ್ಮನೆ ನೀನೇ ನಮ್ಮ ಒಂದು ವಸ್ತುಗಳನ್ನು ಖರೀದಿ ಮಾಡಬೇಡ್ರಿ ಅಂದರೆ ಸುಮ್ಮನೆ ನಮಗೇನು ದುಡ್ಡು ಕೊಡಬೇಡ್ರಿ ನಾನು ಮಾಡಿದ ಈ ವಸ್ತುಗಳನ್ನು ತೆಗೆದುಕೊಂಡು ನನಗೆ ಹಣವನ್ನು ನೀಡ್ರಿ ಎಂಬುದಾಗಿ ಇರುವಂತೆ ಕೈ ಕಾಲುಗಳು ಇಲ್ಲದೆ ಇರುವಂಥ ಕೈಗಳು ಇರುವಂಥ ಕಾಲುಗಳಿರುವಂಥ ಎಲ್ಲರಿಗೂ ಒಂದು ಚಾಲೆಂಜ್ ಇದ್ದಂಥ ವೀಡಿಯೋ ನಾವು ನೋಡುತ್ತೇವೆ ಅವರ ಕುಟುಂಬವನ್ನು ಪೋಷಿಸಲಿಕ್ಕೆ ಮಗ ಪಕ್ಕದಲ್ಲಿ ಮಗ ಇದಾನೆ ನೋಡ್ರಿ ಅವರ ಕುಟುಂಬವನ್ನು ಪೋಷಿಸಲಿಕ್ಕೆ ತಂದೆಯಾದವನು ಕಾಲು ಕೈಗಳು ಇಲ್ಲದೆ ಹೋದರೂ ಕಾಲುಗಳಲ್ಲಿ ತನ್ನ ಕೆಲಸವನ್ನು ಮಾಡಿ ತನ್ನ ಕುಟುಂಬವನ್ನು ಪೋಷಿಸ್ತಾ ಇದ್ದಾನೆ ದೇವ ಮಕ್ಕಳು ಎಂಥ ಒಂದು ವಿಪರ್ಯಾಸದ ಸಂಗತಿ ಅಲ್ವಾ ಅದರಿಂದ ನೀನು ಐದನೇ ವಿಡಿಯೋನ ನೋಡ್ರಿ ಲಾರಿಯಲ್ಲಿರುವಂಥ ಸಿಮೆಂಟನ್ನು ಒಂದು ಕೋಲ್ ಒಂದು ಕಾಲು ಇಲ್ಲದೆ ಹೋದರೆ ಆ ಸ್ಟ್ರೆಚರನ್ನು ಕಾಲುಗೆ ಅಳವಡಿಸಿದ ಪಡಿಸಿಕೊಂಡು ಸಾಧಾರಣ ಜನರು ಓಡಾಡುವ ರೀತಿಯಲ್ಲಿ ಆ ಮೂಟೆಯನ್ನು ಎತ್ಕೊಂಡು ಹೋಗೋದನ್ನು ನೋಡುವಾಗ ನಮಗೆ ಆಶ್ಚರ್ಯ ಆಗ್ತದಪ್ಪ ಅಪ್ಪ ಇಂಥ ಕೆಲಸಗಳನ್ನೆಲ್ಲ ಇವರು ಕೈ ಕಾಲುಗಳಿದ್ ಇಲ್ಲದೆ ಇರೋರು ಇರುವಂತೆ ಓಡಾಡ್ತಾರಲ್ವ ಇರುವಂಥ ಕೆಲಸಗಳು ಮಾಡ್ತಾರಲ್ವ ಅಂತ ಒಂದು ನಮಗೆ ಒಂದು ರೀತಿಯ ಆಶ್ಚರ್ಯ ತರಿಸ್ತದೆ ಈ ಆರನೇ ವೀಡಿಯೋ ನೋಡ್ರಿ ಎರಡೂ ಕೈ ಇಲ್ಲ ಆದರೆ ವ್ಯವಸಾಯ ಮಾಡಬೇಕು ಅನ್ನೋಂಥ ಭಾರ ಆ ಒಂದು ನೋಡಿ ಆ ಒಂದು ಚಿತ್ರಗಳನ್ನು ಗಮನಿಸ್ರೆ ಆ ಒಂದು ವೆಯ್ಟನ್ನು ಭಾರವನ್ನು ಎತ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದು ಆ ಒಂದು ಒಂದು ಏನಂದರೆ ಪೊಟೋಟೋನ ಆಲೂಗಡ್ಡೆಯನ್ನು ಬಿಡಿಸುವಂಥದ್ದು ಇದೆಲ್ಲ ಮಾಡ್ತಾ ಇದ್ದಾರೆ ಎಷ್ಟು ಆಶ್ಚರ್ಯ ಅಲ್ಲ ಎರಡು ಕೈ ಇಲ್ಲ ಅಂದರೂ ಸಹ ಕೈಗಳಿಗಿಂತ ಮಿಗಿಲಾಗಿ ದೇಹವನ್ನು ಉಪಯೋಗಿಸಿ ಅವರು ಕೆಲಸ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಎಷ್ಟು ಆಶ್ಚರ್ಯಕರವಾದಂಥ ವಿಷಯ ಇನ್ನೂ ಕೆಲವು ವೀಡಿಯೋಸ್ ಇದ್ದಾವೆ ನೀವು ಮುಂದಕ್ಕೆ ನೋಡಬಹುದು ಇಲ್ಲಿ ನೋಡುತ್ತೇವೆ ಕಾಲಿಲ್ಲದವನು ನಾನೇನು ಕಡಿಮೆ ಇಲ್ಲ ಅಂತ ಹೇಳಿಬಿಟ್ಟು ಯಾವ ರೀತಿಯಾಗಿ ಕೆಲಸವನ್ನು ಮಾಡುವುದನ್ನು ನೀವು ನೋಡುತ್ತೇವೆ ಆಮೇಲೆ ಇನ್ನೂ ಮುಂದಿನ ವೀಡಿಯೋನ ನೀವು ನೋಡ್ರಿ ಎರಡೂ ಕಾಲಿಲ್ಲ ಆದರೆ ನಾವು ನೋಡುತ್ತೇವೆ ಯಾವ ರೀತಿಯಾಗಿ ಆತನು ಉಳುಮೆ ಮಾಡಿ ಟಿಲ್ಲರನ್ನು ಒಂದು ಕಡೆ ನೋಡ್ರಿ ವ್ಯವಸಾಯ ಮಾಡ್ತಾಯಿದ್ದಾನೆ ಇನ್ನೊಂದು ಕಡೆ ಟಿಲ್ಲರಲ್ಲಿ ಉಳುಮೆ ಇದ್ದಾನೆ ಇನ್ನೊಂದು ಕಡೆ ನೋಡ್ರಿ ಯಾವ ರೀತಿಯಾಗಿ ಏನೆಲ್ಲ ತೋಟದ ಕೆಲಸಗಳನ್ನು ಮಾಡ್ತಾ ಇದ್ದಾನೆ ನೋಡುವಾಗ ಯಾರಿಗೂ ನನ್ನ ಕಡಿಮೆ ಇಲ್ಲ ನನ್ನ ಕೈಕಾಲುಗಳಿಲ್ಲ ಅಂದರೂ ಪರವಾಗಿಲ್ಲ ನಾನು ಎಲ್ಲ ಕೆಲಸ ಮಾಡಬಲ್ಲೆ ಎಂಬುದನ್ನು ಆ ವ್ಯಕ್ತಿ ತೋರಿಸ್ಕೊಡೋದನ್ನು ಕಾಲಿಲ್ಲದೇ ಇರುವಂಥ ವ್ಯಕ್ತಿ ತೋರಿಸೋದನ್ನು ನಾವು ನೋಡುತ್ತೇವೆ ಇಲ್ಲಿ ಇನ್ನೊಂದು ಚಿತ್ರವನ್ನು ನೋಡ್ರಿ ಭುಜದ ಸಹಾಯದಿಂದ ಒಂದು ಬಂಡಿಯನ್ನು ಭುಜಕ್ಕೆ ತಗಲಾಕ್ಕೊಂಡು ಕೈಗಳಿಲ್ಲ ಭುಜಕ್ಕೆ ತಗಲಾಕ್ಕೊಂಡು ಆ ಒಂದು ಭಾರವುಳ್ಳ ಒಂದು ಗಾಡಿಯನ್ನು ಎಳೆದುಕೊಂಡು ಹೋಗುವುದನ್ನು ನಾವು ಗಮನಿಸುತ್ತೇವೆ ಪ್ರೀತಿಯ ದೇವ್ರ ಮಕ್ಕಳೇ ನೋಡ್ರಿ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತದೆ ಮಾಡಲಿಕ್ಕೆ ಮನಸ್ಸಿದ್ದರೆ ಎಲ್ಲಿ ಅವರಿಗೆ ಏನೇ ಕೆಲಸ ಆಗಲಿ ಮಾಡಲಿಕ್ಕೆ ನಾವು ನೋಡುತ್ತೇವೆ ಅನೇಕ ಜನರು ನಮ್ಮ ಸುತ್ತಮುತ್ತಲೂ ಕೆಲವರು ಇರ್ತಾರೆ ತುಂಬ ಲೇಸಿಯಾಗಿರ್ತಾರೆ ಓಕೆ ಅಂಗಾಂಗಗಳಿಲ್ಲದೆ ಇರುವಂಥ ಸಹೋದರ ಸಹೋದರಿಯರು ಒಂದು ಛಲದಿಂದ ಬದುಕ್ತಾ ಇದ್ರೆ ಎಲ್ಲ ಅಂಗಾಂಗಗಳಿದ್ದು ದಿನಪೂರ್ತಿ ಮನೆಯಲ್ಲಿ ಮಲಗಿರುವವರು ತನ್ನ ಜೀವನವನ್ನು ಹೇಗೆ ಬಾರ್ರೆ ಹಾಗೆ ನಡೆದುಕೊಂಡು ಹೋಗುವಂಥ ಯವನಸ್ಥರನ್ನು ನಮ್ಮ ಜೀವಿತಗಳಲ್ಲಿ ನಾವು ನೋಡ್ತಾ ಇರ್ತೇವೆ ಎಷ್ಟು ವಿಪರ್ಯಾಸ ಇಂಥ ವಿಡಿಯೋನಾದರೂ ಅವರು ನೋಡಿ ತಮ್ಮ ಬುದ್ಧಿಯನ್ನು ತೆಗೆದುಕೊಳ್ಳಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋನ ನಾನು ಒಂದು ಕಡೆ ನೋಡಿದಾಗ ಅದನ್ನು ತೆಗೆದುಕೊಂಡು ನಾನು ಈ ವಿಡಿಯೋ ನಿಮಗೆ ಮಾಡ್ತಾ ಇದ್ದೇನೆ ಪ್ರೀತಿ ಹೇಳಿದೇವ್ರಿ ಮಕ್ಕಳೇ ಎಂತಹ ಒಂದು ಒಳ್ಳೆಯ ವಿಡಿಯೋನ ನೋಡ್ರಿ ಅದರಂತೆ ನಾವು ನೋಡ್ರಿ ಇಲ್ಲಿ ನಮಗೆಲ್ಲರಿಗೂ ಗೊತ್ತಿರುವಂತಹ ಒಬ್ಬ ವ್ಯಕ್ತಿ ನಿಕ್ಕ ಉಜಿ ನಿಕ್ ಅನ್ನುವಂಥವ್ರು ಈ ವ್ಯಕ್ತಿ ಕ್ರೈಸ್ತರ ಸಮಾಜದಲ್ಲಿ ಎಲ್ರಿಗೂ ಚೆನ್ನಾಗಿ ಗೊತ್ತು ನಿಕ್ ಊಜಿ ನಿಕ್ ಎಂಬ ಈ ಒಬ್ಬ ವ್ಯಕ್ತಿ ನಾವು ನೋಡುತ್ತೇವೆ ಎರಡು ಕಾಲಿಲ್ಲ ಎರಡೂ ಕೈ ಇಲ್ಲ ಎಲ್ಲೋ ಸಣ್ಣ ಸಣ್ಣ ಒಂದು ಇದೆ ಆದರೆ ಅದು ಕೆಲಸಕ್ಕೆ ಬರೋದಿಲ್ಲ ಎರಡೂ ಪೂರ್ಣವಾಗಿ ಕೈ ಕಾಲಿಲ್ಲದವರು ಅದೇ ವ್ಯಕ್ತಿ ಸಾರಿ ಹೇಳಿದ್ದು ಒಂದು ವೇಳೆ ನಿಮ್ಮ ಕೈ ರೇಖೆಗಳನ್ನು ನೋಡಿ ನಿಮ್ಮ ಭವಿಷ್ಯ ಹೇಳೋದಾದರೆ ನನ್ನನ್ನು ನೋಡಿ ನೀವು ಕಲಿ ಕಲೀರಿ ಕೈಗಳೇ ಇಲ್ಲದವನಿಗೂ ದೇವರು ಭವಿಷ್ಯ ಇಟ್ಟಿದ್ದಾನಂತ ಹಾಲೂಯ್ಯ ಪ್ರಯೋಜನ ಎಂತಹ ಒಂದು ಅದ್ಭುತವಾದ ಮಾತು ಕೈರೇಖೆಗಳಿರುವವರಿಗೆ ಮಾತ್ರ ಭವಿಷ್ಯತ್ತಿದೆ ಅಂದರೆ ನನಗೆ ಕೈರೇಖೆಗಳೇ ಇಲ್ಲ ಹಾಗಾದರೆ ದೇವರು ನನಗೆ ಭವಿಷ್ಯ ಇಟ್ಟಿಲ್ವಾ ಅಂತ ಹೇಳುವಂಥದ್ದು ಈ ವ್ಯಕ್ತಿ ಸಣ್ಣ ಪ್ರಾಯದಲ್ಲಿರುವಾಗಲೇ ತುಂಬ ಮನಸ್ಸಿಗೆ ಬೇಸರ ಮಾಡಿಕೊಂಡು ನಾನು ಸತ್ತೋಗ್ಬಿಡಬೇಕು ಅಂತ ಯೋಚನೆ ಮಾಡಿದಾಗ ತಾಯಿಯವರವ್ರಿಗೆ ಉತ್ತೇಜನ ಮಾಡಿ ಮಗನೇ ನಿನ್ನಂತೆ ಇನ್ನೂ ಅನೇಕರು ಇನ್ನೂ ನಿನಗಿಂತ ಹೆಚ್ಚಿನ ಬಲಹೀನತೆ ನಿನಗಿಂತ ಕಡಿಮೆ ಬಲಹೀನತೆ ಕಾಲುಗಳಿಲ್ಲದವರು ಕೈಗಳಿಲ್ಲದವರು ಇರ್ತಾರೆ ಅಂಥವ್ರಿಗೆ ದೇವರು ನಿನ್ನನ್ನು ಆಶೀರ್ವಾದವಾಗಿ ಉಪಯೋಗಿಸಬೇಕೆಂದು ತಾನೇ ನಿಮ್ಮನ್ನು ಈ ರೀತಿಯಾಗಿ ಮಾಡಿರ್ಬೋದು ಎಲ್ಲ ಇದರನ್ನು ದೇವರು ತನಗೆ ಇಷ್ಟ ಬಂದ ರೀತಿಯಲ್ಲಿ ಉಂಟು ಮಾಡುತ್ತಾನೆ ದೇವರು ತನಗೆ ಬೇಕಾದ ಹಾಗೆ ನಿನ್ನನ್ನು ಮಾಡಿಕೊಂಡಿದ್ದಾನೆ ನಿನ್ನನ್ನು ದೇವರು ಉಪಯೋಗಿಸಲಿಕ್ಕಾಗಿ ದೇವರು ಈ ರೀತಿಯಾಗಿ ಮಾಡಿದ್ದಾನೆ ಅಂತ ಹೇಳುವಾಗ ಆ ನಿಕ್ಕೂಜಿ ನಿಕ್ಕು ಮನಸ್ಸಲ್ಲಿ ಕೆಲಸ ಮಾಡುವುದಲ್ಲದೆ ಆತನು ಯೋಹಾನನು ಬರೆದು ಸ್ವಾರ್ಥೆಯನ್ನು ಓದುತ್ತಾ ಇರುವಾಗ ದೇವರು ಅವನೊಟ್ಟಿಗೆ ಮಾತನಾಡಿ ದೇವರನ್ನು ನನ್ನನ್ನು ಆರಿಸಿಕೊಂಡಿದ್ದಾನೆಂಬುದಾಗಿ ತಿಳಿದುಕೊಂಡು ಅನೇಕ ಮೋಟಿವೇಶನ್ ಸ್ಪೀಕರ್ ಆಗಿ ಮೋಟಿವೇಶನ್ ಅನ್ನು ಕೊಡುತ್ತಾ ನಮ್ಮ ಭಾರತ ದೇಶಕ್ಕೂ ಬಂದು ಆತನು ಅನೇಕ ಅನ್ನು ಕೊಟ್ಟು ದೇವರ ವಾಕ್ಯವನ್ನು ಕೊಟ್ಟು ಆತನು ನಾರ್ಮಲ್ ಆಗಿ ಎಲ್ಲರ ಹಾಗೆ ಸ್ವಿಮ್ಮಿಂಗ್ ಮಾಡಬಲ್ಲನು ಅಡುಗೆ ಮಾಡಬಲ್ಲನು ಆತನು ಬರೆಯಬಲ್ಲನು ಓದಬಲ್ಲನು ಎಲ್ಲ ಕೆಲಸಗಳನ್ನು ಆತನು ಮಾಡ್ತಾನೆ ಶರೀರ ಲ್ಲಿ ಯಾವುದೇ ತೊಂದರೆ ಇದ್ದರೂ ಯಾವುದೇ ಒಂದು ಪಾರ್ಟ್ ಇಲ್ಲದೆ ಹೋದರೂ ಸಹ ಅವರು ಇಷ್ಟೆಲ್ಲ ಮಾಡಲಿಕ್ಕೆ ಕಾರಣ ಏನು ಗೊತ್ತಾ ಅವರಲ್ಲಿರುವಂಥ ಛಲ ಅವರು ನಾನು ಮಾಡಬಲ್ಲೆ ಎಂಬ ಇರುವಂಥ ಛಲವು ಅವರನ್ನು ಈ ಮುಂದಿನ ಕಾರ್ಯಗಳಿಗೆ ತೆಗೆದುಕೊಂಡು ಹೋಗ್ತದೆ ಪ್ರೀತಿ ದೇವ್ರ ಮಕ್ಕಳೇ ಈ ಹೊತ್ತು ಯಾರಾದರೂ ನೀವು ಈ ವಿಡಿಯೋನ ನೋಡಿ ಇನ್ನೂ ಬೇಸರದಲ್ಲಿದ್ದರೆ ಅಯ್ಯೋ ನನಗೆ ನಾನು ಕುಳ್ಳಕ್ಕಿದ್ದೇನೆ ನಾನು ಸಣ್ಣಕ್ಕಿದ್ದೇನೆ ನನ್ನ ಜೀವಿತದಲ್ಲಿ ಹಾಗಿದೆ ಹೀಗಿದೆ ನನಗೆ ಬಲ ಇಲ್ಲ ನನಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ನಿಮ್ಮ ಬಲಹೀನತೆಯಲ್ಲಿ ದೇವರ ಬಲವು ನಿಮಗೆ ಸಾಕಾಗಿದೆ ದೇವರನ್ನ ಕೇಳಿಕೊಳ್ಳುವಾಗ ದೇವರು ನಿಮ್ಮನ್ನು ಅನುಗ್ರಹಿಸುತ್ತಾನೆ ಆತನು ನಿಮ್ಮ ಜೀವಿತಗಳನ್ನು ಬದಲಾಯಿಸುತ್ತಾನೆ ಇವರು ಯಾರೂ ಹೇಳಿಲ್ಲ ಅಯ್ಯೋ ನನಗೆ ಹೀಗೆ ಕೊರತೆ ಇದೆ ನಾನು ಹರಟೆ ಒಡ್ಕೊಂಡಿದ್ದು ಬಿಡೋಣ ನಾನು ಹೇಗೋ ಮಾಡ್ಕೊಂಡಿದ್ದು ಬಿಡೋಣ ಹಾಗೆ ಮಾಡಲಿಲ್ಲ ಶ್ರಮೆಯಿಂದ ಅವರಿಗೆ ಸಮೃದ್ಧಿ ಬಂತು ಹರಟೆಯಿಂದ ನಮಗೆ ಕೊರತೆ ಬರ್ತದೆ ಆದುದರಿಂದ ಶ್ರಮಪಟ್ಟವರು ಎಂದಿಗೂ ಸಹ ಕೊರತೆಯಲ್ಲಿರೋದಿಲ್ಲ ಶ್ರಮಪಟ್ಟವರು ಯಾವಾಗಲೂ ಅವರು ಸಮೃದ್ಧಿಯಲ್ಲಿರುತ್ತಾರೆ ಅವರದೇ ಆದ ಜೀವಿತದಲ್ಲಿ ಸಂತೃಪ್ತಿಯಿಂದ ಅವರು ಕೆಲಸ ಮಾಡ್ತಾರೆ ಅವರು ಅಳುತ್ತಾ ಕೂತ್ಕೊಳ್ಳಿಲ್ಲ ಅಯ್ಯೋ ಏನು ಮಾಡೋಣ ಅಂತ ಕೂತ್ಕೊಳ್ಳಿಲ್ಲ ಹಾಗಿರುವಾಗ ದೇವ್ರ ಮಕ್ಕಳೇ ನಿಮಗೂ ನನಗೆ ಪೂರ್ಣವಾದ ಅಂಗಾಂಗಗಳನ್ನು ದೇವರು ಕೊಟ್ಟು ಆರೋಗ್ಯದಲ್ಲಿಟ್ಟಿರುವಾಗ ನಾವ್ಯಾಕೆ ಹಿಂಜಾರ್ತಾ ಇದ್ದೇವೆ ನಾವು ಯಾಕೆ ಬೇಸರಗೊಳ್ಳುತ್ತಾ ಇದ್ದೇವೆ ಯಾವುದೋ ಒಂದು ಕೆಲಸವನ್ನು ಮಾಡಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ ಆ ರೀತಿಯಾಗಿ ನಾವು ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ಒಂದು ವಾಕ್ಯ ನೋಡುತ್ತೇವೆ ಹನ್ನೆರಡನೇ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವಚನ ಹೇಳುತ್ತದೆ ಚುರುಕುಗೈಯವನಿಗೆ ರಾಜ್ಯಾಧಿಕಾರ ಮೈಗಳ್ಳನಿಗೆ ಬಿಟ್ಟಿಯ ಬದುಕು ಅಂತ ಚುರುಕುಗಳುಳ್ಳವನಿಗೆ ಹೌದು ಆ ಚುರುಕುಳ್ಳವನಿಗೆ ಖಂಡಿತವಾಗಿ ರಾಜ್ಯಾಧಿಕಾರ ಸಿಗ್ತದೆ ಯಾರು ಚುರುಕಾಗಿರ್ತಾರೋ ಅವರು ಮುಂದಕ್ಕೆ ಬರ್ತಾರೆ ಮೈಗಳತ್ತನ ತೋರಿಸುವವರು ಹಿಂದೆ ಬೆಳೀತಾ ಇರ್ತಾರೆ ಹಿಂದೆ ಬೆಳಿಲಿಕ್ಕೆ ಇಷ್ಟಪಡ್ತೀರಾ ಮುಂದೆ ಹೋಗಲಿಕ್ಕೆ ಇಷ್ಟಪಡ್ತೀರಾ ಇದು ದೇವರ ವಾಕ್ಯಗಳಿಂದ ಕೂಡಿದಂಥ ಮೋಟಿವೇಶನ್ ಯಾರಾದರೂ ಮೈಗಳತನ ನನ್ನ ಕೈಲಿ ಆಗೋದಿಲ್ಲ ನಾನು ಸಾಧನೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳುವಂಥ ಯವನಸ್ಥರಿಗೆ ಸಣ್ಣ ಮಕ್ಕಳಿಗೆ ನೀವು ಕುಗ್ಗಿ ಹೋದಂಥವರಿಗೆ ಈ ವಿಡಿಯೋ ಶೇರ್ ಮಾಡಿರಿ ಅವರ ಜೀವಿತದಲ್ಲಿಯೂ ದೇವರ ವಾಕ್ಯದಿಂದ ಶ್ರಮೆಯಿಂದ ಸಮೃದ್ಧಿ ಅನ್ನೋದನ್ನು ಅವ್ರು ಕಲೀರಿ ಮೈಗಳತನದಿಂದ ಒಂದು ವೇಳೆ ಕೊರತೆ ಆಗುತ್ತದೆ ಅನ್ನೋದು ಅವರು ಕಲೀರಿ ಆ ಕಲಿಯಲಿ ಆಗ ಅವರು ಮುಂದಕ್ಕೆ ಬರಲಿಕ್ಕೆ ಸಾಧ್ಯವಾಗ್ತದೆ ಈ ವಿಡಿಯೋ ನಿಮಗೆ ಉತ್ತೇಜನಕರವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಇದನ್ನು ಶೇರ್ ಮಾಡ್ಕೊಳ್ಳಿ ಒಂದು ವೇಳೆ ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಅಂದರೆ ಈ ಕ್ಷಣವೇ ಆ ಸಬ್ಸ್ಕ್ರೈಬರ್ ಕೆಂಪಗಿರುವಂಥ ಬಟನ್ ಒತ್ತರೆ ಪಕ್ಕದಲ್ಲಿರುವಂಥ ಗಂಟೆಯಂತ ಇರುವಂಥ ಬಟನನ್ನು ಒತ್ತಿದರೆ ನಮ್ಮ ಹೊಸ ಹೊಸ ವೀಡಿಯೋಗಳು ನಿಮಗೆ ಉಚಿತವಾಗಿ ಸಿಗ್ತದೆ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್